ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾ ಎಡವಟ್ಟು ಇದು ಜನರ ಜೀವನದ ಜೊತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ವಿಲೇವಾರಿ ಆಗುತ್ತಿರುವ ಕಸಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ ಪಾಲಿಕೆಯ ಅಧಿಕಾರಿಗಳು ದಟ್ಟ ಹೊಗೆ ದುರ್ವಾಸನೆಯಿಂದ ಆಸ್ಪತ್ರೆ ಸೇರ್ತಾ ಇದ್ದಾರೆ ಜನ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಚಾಟಿ ಬೀಸಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಅಧಿಕಾರಿಗಳ ವೈಫಲ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಕೋರ್ಟ್ ಕೂಡ ಚಾಟಿ ಬಿಸಿದೆ ಆದರೂ ಕೂಡ ಇವ್ರಿಗೆ ಬುದ್ಧಿ ಬಂದಿಲ್ಲ ಇಷ್ಟೇ ಅಲ್ಲ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ ನೋಟಿಸ್ ಕೊಡ್ತಾರೆ ಈ ತರ ಎಲ್ಲ ಮಾಡಬೇಡಿ ಅದು ಏನ್ ಮಾಡ್ತಾ ಇದ್ದೀರಾ ಅದನ್ನು ಸರಿಪಡಿಸಿ ಅಂತ ಅದಕ್ಕೂ ಇವ್ರ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನೂ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಈ ಸಚಿವರು ನೋಟಿಸ್ ಕೊಟ್ಟಿದಾರಲ್ಲ ಈ ನೋಟಿಸ್ ಬಗ್ಗೆ ಪಾಲಿಕೆ ಆಯುಕ್ತ ಈಶ್ವರ ಉಳ್ಳಾಗಡ್ಡಿ ಗೊತ್ತೇ ಇಲ್ವಂತೆ ಒಂದು ಪಾಲಿಕೆ ಆಯುಕ್ತ ಈಶ್ವರ ಉಳ್ಳಾಗಡ್ಡಿ ಈ ದೇಶದಲ್ಲಿ ಇರ್ಲಿಲ್ಲ ಅಂತ ಕಾಣುತ್ತೆ ಸಚಿವರು ನೋಟಿಸ್ ಕೊಟ್ಟಾಗ ಮೋಸ್ಟ್ಲಿ ಅವ್ರು ಬೇರೆ ದೇಶಕ್ಕೆ ಏನಾದ್ರು ಹೋಗಿದ್ರೆ ಇನ್ನೊಂದು ಸಚಿವರೇ ಏನಾದ್ರು ಇಲ್ಲಿಗೆ ಅಂತ ಬೇರೆ ಪಾಲಿಕೆಗೆ ನೋಟಿಸ್ ಕೊಟ್ಟಿದ್ದಾರೆ ಎರಡ್ರ್ ಒಂದ್ ಆಗಿರ್ಬೇಕಲ್ವಾ ನೋಟಿಸ್ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಏನರ್ಥ ಜನರು ಆಸ್ಪತ್ರೆಗೆ ದಾಖಲಾಗ್ತಿರೋ ವಿಷಯನೂ ಕೂಡ ಆಯುಕ್ತರಿಗೆ ಗೊತ್ತಿಲ್ಲಂತೆ ಮೇ ಬಿ ಆಯುಕ್ತರು ಆ ಊರಲ್ಲೇ ಇಲ್ಲ ಅಂತ ಅನ್ಸುತ್ತೆ ಕಾರವಾರ ರಸ್ತೆಯ ಅಂಚಿಟಗೇರಿ ಬಳಿ ವಿಲೇವರಿ ಆಗ್ತಾ ಇದೆ ಕಸ ಇದೇ ಕಸದ ಬೆಟ್ಟ ಕರಗಿಸೋಕೆ ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿ ಹೊಗೆ ಹಾಕದಂತೆ ಈ ಹೊಗೆ ಎಲ್ಲಾ ಕಡೆ ಹರಡ್ಕೊಳ್ಳದಂತೆ ಜನರು ಈ ಹೊಗೆಯನ್ನು ಸೇವನೆ ಮಾಡೋದಂತೆ ಆಸ್ಪತ್ರೆಗೆ ದಾಖಲು ಮಾಡಲಾಗದಂತೆ ಈ ಅವ್ಯವಸ್ಥೆ ಇದೆ ಅಂತಂದ್ರೆ ಇದಕ್ಕೊಂದು ಪಾಲಿಕೆ ಅಂತ ಯಾಕೆ ಬೇಕು ಅದಕ್ಕೊಂದು ಆಯುಕ್ತರು ಅಂತ ಯಾಕೆ ಬೇಕು ಇದಕ್ಕೊಂದು ಚುನಾವಣೆ ಅಂತ ಯಾಕೆ ನಡೀಬೇಕು ಇದಕ್ಕೊಂದು ಕೋಟಿ ಕೋಟಿ ಅನುದಾನ ಅಂತ ಯಾಕೆ ಬಿಡುಗಡೆ ಆಗ್ಬೇಕು ಬೇಕಾಬಿಟ್ಟಿ ಕಸ ಎಲ್ಲೋ ಹಾಕ್ತೀರಾ ಎಲ್ಲೋ ಬೆಂಕಿ ಹಚ್ಚುತ್ತಿರ ಅಂತ ಅಂದ್ರೆ ಈ ಪಾಲಿಕೆ ಅನ್ನೋದ ನೆಸೆಸಿಟಿ ಇಲ್ವಲ್ಲ ಪಾಲಿಕೆಯ ಉದ್ದೇಶ ಏನು ಪಾಲಿಕೆ ಯಾಕೆ ಬೇಕು ಆ ಗ್ರಾಮವನ್ನ ಆ ಊರನ್ನ ಆ ಸಿಟಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅಂತ ತಾನೇ ಪಾಲಿಕೆ ಅನ್ನೋದು ಬೇಕು ಅಂತ ಹೇಳೋದು ಈಗ ನೆಟ್ಟಿಗೆ ಆಗ್ತಿಲ್ಲ ಅಂತ ಅಂದ್ಮೇಲೆ ಪಾಲಿಕೆ ಅವಶ್ಯಕತೆನೇ ಇಲ್ಲ ಅಲ್ಲ ಸ್ವಾಮಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಇರ್ತಾವಲ್ಲ ಸಾಮಾನ್ಯ ನೋಡ್ಕೊಳ್ಳೋದಕ್ಕೆ ಇನ್ ಪಾಲಿಕೆ ಯಾಕೆ ಕೋಟಿ ಕೋಟಿ ಬಂದು ಬೀಳುತ್ತಲ್ಲ ದುಡ್ಡು ಎಲ್ಲಿ ಹೋಗುತ್ತೆ ಅದು ಯಾರು ಮನೆ ದುಡ್ಡು ಅದು ಈ ತರ ಕಸಕ್ಕೆ ಹೊಗೆ ಹಾಕಿದ್ದಾರೆ ಆ ಹೊಗೆ ಜನ ಸೇವನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರ ಮೇಲೆ ಆಗ್ತಿರುವಂಥ ಆರೋಗ್ಯದ ಮೇಲೆ ಆಗ್ತಿರುವಂಥ ಪರಿಣಾಮಕ್ಕೆ ಯಾರು ಹೊಣೆ ಆಯುಕ್ತರ ಹೊಣೆನಾ ಸಚಿವರ ಹೊಣೆನಾ ಸರ್ಕಾರ ಹೊಣೆನಾ ಯಾರು ಹೊಣೆ ಕಸ ವಿಲೇವಾರಿ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಬೇಕಾಗಿದ್ದು ನೀವು ತಾನೆ ಕಸ ವಿಲೇವಾರಿ ಮಾಡೋದಕ್ಕೆ ಅಂತ ಕೋಟಿ ಕೋಟಿ ದುಡ್ಡು ಬರುತ್ತಲ್ಲ ಅದು ಯಾರ ಮನೆಗೆ ಹೋಗಿ ಸೇರ್ತಾ ಇದೆ ಬೇಕಲ್ಲ ಅದು ಕೂತ್ರ ಕಸ ವಿಲೇ ವಾರಿ ಮಾಡೋದು ಗೊತ್ತಿಲ್ಲ ಬೆಂಕಿ ಹಚ್ಚೋದು ಗೊತ್ತಿಲ್ಲ ಸಚಿವರು ನೋಟಿಸ್ ಕೊಟ್ಟಿದ್ದು ಗೊತ್ತಿಲ್ಲ ಹುಷಾರ್ ತಪ್ಪಿ ಹಾಸ್ಪಿಟ್ಲಿಗೆ ಹೋಗಿ ದಾಖಲಾಗೋದು ಗೊತ್ತಿಲ್ಲ ಅಂತ ಅಂದರೆ ಮತ್ತೆ ಆ ಹಾಕಬೇಕು ಬಿಟ್ಬಿಡಿ ಕೆಲಸನಾ ಸುಮ್ಮನೆ ಏನಕ್ಕೆ ಆಯುಕ್ತರು ಅಂತ ಏನು ಬೋರ್ಡ್ ಹಾಕೊಂಡು ಓಡಾಡೋದಕ್ಕ ಕಾರಲ್ಲೊಂದು ಗಂಭೀರತೆ ಇಲ್ವಾ ಇದ್ರ ಬಗ್ಗೆ ಕೋಟೆ ಚಾಟಿ ಬೀಸಿದ್ರು ಒಂದು ಬುದ್ಧಿ ಬರಲ್ಲ ಅಂತಂದ್ರೆ ಇನ್ ಏನು ಹೇಳಬೇಕು ಇನ್ ಏನು ಮಾಡಬೇಕು ಗರ್ಭಿಣಿಯರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಮಕ್ಳುಗಳು ಇರ್ತಾರೆ ಆರೋಗ್ಯದ ಮೇಲೆ ಪರಿಣಾಮ ತಾನೆ ನೋಟಿಸ್ ಅಂತಂದ್ರೆ ಈಗ ನಮ್ಮಲ್ಲಿ ಏನು ವರ್ಕ್ಗಳು ಡಿ ಪಿ ಆರ್ ಪ್ರಕಾರ ಈ ಪ್ರಸಕ್ತ ಸಾಲಿನಲ್ಲಿ ಏನು ಟೆಂಡರ್ ಕರೀಬೇಕಾಗಿರ್ತಕ್ಕಂಥದ್ದು ಅವು ಎಲ್ಲಾನು ಟೆಂಡರ್ ಕರೆದಿದಿವಿ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಜನರಲ್ ಆಗಿ ಥ್ರೋಟ್ ಸ್ಟೇಟ್ ನೋಟಿಸ್ ಇಶ್ಯೂ ಆಗಿದ್ದಾವೆ ಹಾಗಾಗಿ ಅದನ್ನ ನಾವು ಈಗಾಗಲೇ ನಮ್ಮ

ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲೇ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಇದು ಹೆಸರಿಗೆ ಮಾತ್ರ ಅಭಿವೃದ್ಧಿಯಲ್ಲಿ ಮಾತ್ರ ದೊಡ್ಡದಂತಹ ಒಂದು ಆಗಿದೆ ಇದರ ನಡುವೆ ಇಲ್ಲಿ ಎಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಪ್ರತಿನಿತ್ಯ ಇಲ್ಲಿ ಅಂದರೆ ಒಂದಲ್ಲ ಎರಡಲ್ಲ ಮುನ್ನೂರ ಐವತ್ತು ಟನ್ ಇಲ್ಲೆಂದರೆ ಕಸ ಸಂಗ್ರಹವಾಗುತ್ತೆ ಈ ಒಂದು ಕಸವನ್ನು ಅಂದರೆ ಹೊರ ಹಾಕಲು ಶೇಖರಣೆ ಮಾಡಲು ಹುಬ್ಬಳ್ಳಿಯ ಹೊರವಲಯದ ಅಂಚಿಟಗಿರಿ ಬಳಿ ಇರುವಂತಹ ಅಂದರೆ ಕಾರವಾರ ರಸ್ತೆಯ ಅಂಚಿಟಗಿರಿ ಬಳಿ ಇರುವಂಥ ಸುಮಾರು ಇಪ್ಪತ್ತೊಂಬತ್ತು ಎಕರೆಯಲ್ಲಿ ಒಂದು ಕಸದ ಬೆಟ್ಟವನ್ನಾಗಿ ಮಾಡಲಾಗಿದೆ ಈ ಒಂದು ಕಸದ ಬೆಟ್ಟ ಬೆಟ್ಟದಲ್ಲಿ ಪ್ರತಿನಿತ್ಯ ಮುನ್ನೂರ ಐವತ್ತು ಟನ್ನ ಏನು ಕಸವನ್ನು ಅಲ್ಲಿ ಹೋಗಿ ಹಾಕಲಾಗುತ್ತೆ ಈ ಒಂದು ಕಸವನ್ನು ಕರಗಿಸಬೇಕು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಜನರು ಇಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಹೋರಾಟ ಮಾಡಿದರೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ ನಿರಂತರವಾಗಿ ಆ ಕಸವನ್ನು ಕರಗಿಸಲು ಇಲ್ಲಿ ಅಂದರೆ ಆ ಒಂದು ಕಸದ ಬೆಟ್ಟಕ್ಕೆ ಇಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ರೆ ಆ ಬೆಂಕಿ ಹಚ್ಚುವುದರಿಂದ ದಟ್ಟದಂಥ ಒಂದು ಹೊಗೆ ಆವರಿಸುತ್ತೆ ಆ ಒಂದು ಹೊಗೆಯಿಂದ ಸುಮಾರು ಸುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಟ್ಟದಂಥ ಏನು ಹೊಗೆ ಬರುತ್ತೆ ಆ ಹೊಗೆಯಿಂದ ಇಲ್ಲಿ ಅಂದ್ರೆ ಸಾಕಷ್ಟು ಜನರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ ಈ ಸಂಘಟನೆ ಹುಬ್ಬಳ್ಳಿ ಜನತೆ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಆ ಹೋರಾಟಕ್ಕೆ ಧ್ವನಿಯಾಗಿ ಟಿವಿ ಫೈಲ್ ಒಂದು ವರದಿಯನ್ನು ಇಲ್ಲಿ ಬಿತ್ತರಿಸ್ತು ವರದಿಯ ಬೆನ್ನಲ್ಲೇ ಇಲ್ಲಿ ಅಂದ್ರೆ ರಾಷ್ಟ್ರೀಯ ನ್ಯಾಯಾಧಿಕರಣ ಏನು ರಾಷ್ಟ್ರೀಯ ನ್ಯಾಯಾಧಿಕರಣ ಏನು ಮಂಡಳಿ ಏನಿದೆ ಹಸಿರು ನ್ಯಾಯಾಧಿಕರಣ ಮಂಡಳಿ ಆ ಹಸಿರು ಏನು ಚೇರ್ಮನ್ ಚೇರ್ಮನ್ರಾದಂತಹ ಸುಭಾಷ್ ಅಡಿ ಅವರು ಇದೇ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಹುಬ್ಬಳ್ಳಿ ನಗರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಚಾಟಿ ಬೀಸುವಂತಹ ಕೆಲಸವನ್ನು ಮಾಡ್ತಾರೆ ಅಲ್ಲದೆ ಒಂದು ಖಡಕ್ ಸಂದೇಶವನ್ನು ಮಾಡ್ತಾರೆ ಈ ಒಂದು ಕಸಕ್ಕೆ ಕಸದ ಬೆಟ್ಟಕ್ಕೆ ನೀವೇನಾದರೂ ಬೆಂಕಿ ಹಚ್ಚಿದ್ರೆ ನಿಮ್ಮ ಮೇಲೆ ನಾನು ಕಾನೂನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ ಅಷ್ಟಾದರೂ ಸಹಿತ ಹುಬ್ಬಳ್ಳಿ ನಗರ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಷ್ಟಾದರೂ ಅವರು ಬಂದ ಹೋದ ಮೇಲೆ ಇಲ್ಲಿ ಅಂತಂದರೆ ಈಗ ಕಳೆದ ಎರಡು ಮೂರು ತಿಂಗಳಲ್ಲಿ ನಿರಂತರವಾಗಿ ಮಳೆ ಇತ್ತು ಆ ಮಳೆ ಇದ್ದಂಥ ಸಮಯದಲ್ಲಿ ಇಲ್ಲಿಗೆ ಕಸದ ಬೆಟ್ಟಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸಕ್ಕೆ ಇಲ್ಲಿ ಮಾಡಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೋಗಿಲ್ಲ ಆದರೆ ಈಗ ಬಿಸಿಲು ಬಿದ್ದಿದೆ ಆ ಬಿಸಿಲೇ ಬಿಸಿಲು ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದಕ್ಕೆ ಏನು ಸಿಬ್ಬಂದಿಗಳಿದರೆ ನಿರಂತರವಾಗಿ ಆ ಕಸದ ಬೆಟ್ಟಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಪರೋಕ್ಷವಾಗಿ ಈಗಾಗಲೇ ಅಂತರ ಬೆಂಬಲ ಕೊಡ್ತಾರೆ ಅವರ ವಿರುದ್ಧ ಇಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದೆ ಹೋದರೆ ನಾವು ಮತ್ತೊಮ್ಮೆ ಬೀದಿಗಳೇವೆ ಹೋರಾಟ ಮಾಡ್ತೇವೆ ಈ ಒಂದು ಕಸದ ಬೆಟ್ಟಕ್ಕೆ ಮುಕ್ತಿ ಕೊಡಬೇಕಾದರೆ ಬೆಟ್ಟಕ್ಕೆ ಬೆಂಕಿ ಹಚ್ಚುವಂಥ ಬಿಡಿ ಇದನ್ನು ನಿರಂತರವಾಗಿ ಈಗಾಗಲೇ ಅಂತಾರೆ ಈಗಾಗಲೇ ಆ ಬೆಟ್ಟ ಕರಗಿಸ್ಲಿಕ್ಕೆ ಇಲ್ಲಿಂದರೆ ಬೇರೆ ಬೇರೆ ವಿಧಾನಗಳಿವೆ ಅವುಗಳ್ನ ಅನುಸರಿಸಿ ಅಂತ ಹೇಳಿ ಹುಬ್ಬಳ್ಳಿ ದಾವ ಜನರು ಮತ್ತೆ ಇವತ್ತು ಮಹಾನಗರ ಪಾಲಿಕೆ ವಿರುದ್ಧ ಇಲ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಎಲ್ಲ ಪಥಮ ಜೀಟೈಲ್ಸ್ ಗಾಕಿ ಏ ನಮ್ದು ಬಸ್ನ ಗೊತ್ತಲ್ಲ પક પંચે